ಕುಶಲ ಕಾರ್ಮಿಕರಿಗೆ ಒಂದು ನಾವು ಕಾರ್ಪೆಂಟರ್ ಸಂಘದಿಂದ ನಾನ್ನೂರ ಹದಿನೆಂಟು ಜನಕ್ಕೆ ರಾಜೀವ್ ಗಾಂಧಿ ಸ್ಕೀಮಿಂದಾಗೆ ಒಂದು ಹೊಲ ಖರೀದಿ ಮಾಡಿ ಕಮ್ಮಿ ರೈಟಲ್ಲಿ ಖರೀದಿ ಮಾಡಿ ಒಂದು 10 ವರ್ಷ ಆಯಿತು ಸರ್ ಖರೀದಿ ಮಾಡಿ. ಇವಾಗ ಒಂದು ರೈಟ್ 1 ಕೋಟಿ ಆಗೈತೆ. ಆದರೂ ಸಹ ನಾವು ಕಾರ್ಮಿಕರಿಗೋಸ್ಕರ ಕಮ್ಮಿ ರೈಟಲ್ಲಿ ಮನೆ ಕಟ್ಟಿ ಕೊಡ್ತಿದ್ವಿ. ಸರ್ಕಾರ ಮತ್ತು ನಾವು ಒಂದು ಒಪ್ಪಂದ ಮಾಡ್ಕೊಂಡು ಸರ್ಕಾರ ನಮಗೆ ಏನು ಮಾಡಬೇಕು, ಮನೆ ಕಟ್ಕೊಡ್ಬೇಕು. ನಾವೇನು ಮಾಡಬೇಕಂದ್ರೆ ಜಾಗ ಕೊಡಬೇಕು, ಜನ ನಾವು ಫಲಾನುಭವಿ ಹೆಸರು ಕೊಡಬೇಕು, ಮನೆ ಕಟ್ಕೊಡ್ತಾರೆ ಸರ್. 418 ಜನಕ್ಕೆ ಮನೆ ಕಟ್ಕೊಡ್ತಾರೆ. ಅವ್ರಿಗೆ ಆಯ್ಕೆ ಅಂದರೆ ಬಡವರು, ಎಲ್ಲ ಜಾತಿಯರು ಬಡವರು ಕಾರ್ಮಿಕರು ಆಗಿರಬೇಕು. ಅಂಥವ್ರಿಗೆ ನಾವು ಕುಶಲ ಕಾರ್ಮಿಕರಾಗಬೇಕು, ಅವ್ರಿಗೆ ನಾವು ಕೊಡ್ತೀವಿ ಸರ್. ಅದರಾಗೆ ಒಳ್ಳೆ ಮನೆ ರಾಜೀವ್ ಗಾಂಧಿ ಸ್ಕೀಮಿಂದ ಏನು ಮನೆ ಕಟ್ತಾರೆ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟೋದು ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮಾಡ್ತಿದ್ವಿ. ಮತ್ತು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೈತೆ, ಒಳ್ಳೆ ನಮಗೆ ಅನುಕೂಲ ಆಗ್ತದಂತ ನಾವು ನಂಬಿದ್ದೀವಿ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ, ಮತ್ತು ಕಾರ್ಮಿಕರ ಮಂತ್ರಿ, ಮತ್ತು ಆರ್ ಸಿ ಕುಂಟೆ ಅವರು, ಅವ್ರಿಗೆಲ್ಲ ಕರೆದು ನಮ್ಮ ದಿನೇಶ್ ಸರ್ ರಾಜ್ಯಾಧ್ಯಕ್ಷರು ದಿನೇಶ್ ಸರ್ ಅವ್ರಿಗೆಲ್ಲ ಒಂದು ಉದ್ಘಾಟನೆ ಇಟ್ಕೊಂಡು ಮುಂದಿನ ದಿನ ಒಂದುವರೆ ತಿಂಗಳೊಳಗೆ ನಾವು ಕಾರ್ಯಕ್ರಮ ಈ ಮನೆ ಕೊಡೋ ಕಾರ್ಯಕ್ರಮ ಇಟ್ಕೊತೀವಿ ಸರ್. ಇಲ್ಲ, ಹಣ ಏನಿಲ್ಲ, ಒಂದು ಕಮ್ಮಿ ರೇಟಲ್ಲಿ ಒಂದು 30-35 ಸಾವಿರ ರೂಪಾಯಿ ಕೊಡಬೇಕಷ್ಟೇ. ಅಷ್ಟೇ ಕೊಟ್ಟಿದ್ದಾರೆ ಹಳೆ ಇದರಾಗೆ. ಅದಕ್ಕೆ ಒಂದು ಸೈಟ್ ಅವ್ರಿಗೆ 7 ಲಕ್ಷ ರೂಪಾಯಿ ಅವ್ರ ಗ್ರ್ಯಾಂಟ್ ಬರ್ತದೆ. ಹಾಂ, 7.5 ಲಕ್ಷ ರೂಪಾಯಿ ಗ್ರ್ಯಾಂಟ್ ಬರ್ತದೆ ಸರ್. ಅವ್ರು ಕಟ್ಟ ಸರ್ಕಾರದಿಂದ ಸವಲತ್ತು ಆಗೈತೆ. ಈ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಏನೂ ಕೆಲಸ ಮಾಡಿಲ್ಲ. ಈ ಸರ್ಕಾರ ನಮಗೆ ಮಾಡ್ತದಂತ ನಾವು ನಂಬಿದ್ದೀವಿ, ಮಾಡ್ತಾರೆ. ಗ್ಯಾರಂಟಿ ಎಲ್ಲರಿಗೂ ಗೊತ್ತೈತಲ್ಲ ಸರ್, ಗ್ಯಾರಂಟಿ ಎಲ್ಲೆಲ್ಲ ಊರಿಗೆ ಹೋಗಾಕೆ, ತವ್ರ ಮನೆಗೆ ಹೋಗಾಕೆ, ಮತ್ತು ಎಲ್ಲೆಲ್ಲ ಹೋಗ್ತಿದ್ದಾರೆ, ಎಲ್ಲ ಹೋಗ್ತಿದ್ದಾರೆ. ನಾವು ಎಲ್ಲ ನಮ್ಮ ಮನೆಯವ್ರಿಗೂ ಕಳಿಸ್ತಿದ್ದೀನಿ ಸರ್, ನಾವು ಕಳಿಸ್ತಿದ್ದೀವಿ. ನಮಸ್ಕಾರ. ಅಕ್ಕಿ ಕೊಡ್ತಿದ್ದಾರೆ 10 ಕೆಜಿ, ಮತ್ತು ಕರೆಂಟಿಂದು ಫ್ರೀ ಐತೆ, 2000 ರೂಪಾಯಿ ಬರ್ತಿದ್ದಾವೆ ಎಲ್ಲ. ಇನ್ನೂ ಏನು ಬೇಕು ಸರ್? ಸಾಲ ಅವರು ಏನೇನೋ ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಮಾತಾಡ್ತಿದ್ದಾರೆ, ಅವೆಲ್ಲ ಅಲ್ಲ. 15 ಲಕ್ಷ ರೂಪಾಯಿ ಕಟ್ಟಿದಾರ, 15 ಲಕ್ಷ ರೂಪಾಯಿ ಎಲ್ಲರಿಗೂ ಅಕೌಂಟಿಗೆ ಹಾಕ್ತೀನಿ ಅಂದರು. ಹಾಕಿಲ್ಲ, ಅದು ಮೊದಲೇ ಜವಾಬ್ ಕೊಡಲಿ, ಆಮೇಲೆ ಇದ್ರದ್ದು ಕೇಳಲಿ. ಆಯಿತು ಸರ್, ನಮಸ್ಕಾರ. ನಮ್ಮ ಹೆಸರು ಜಾಕಿರ್ ಹುಸೇನ್, INTW ಉಪಾಧ್ಯಕ್ಷ ಆಗಿದ್ದೀನಿ, ರಾಷ್ಟ್ರ ಉಪಾಧ್ಯಕ್ಷ. ನಮಸ್ಕಾರ.